आपकी मेहनत की कमाई का पैसा घुसपैठियों को दिया जाएगा। ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। ಏನು ಗಲ್ಲಿಯಾ ಗೂಂಡಗಳು ಅವಿದ್ಯಾವಂತ ಧರ್ಮಾಂಧರು ಏನು ಯಾವ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೋ ಕಲ್ಲಡ್ಕ ಪ್ರಭಾಕರ್ ಭಟ್ಟಂಥವರು ಅದೇ ಮಾತನ್ನು ಒಬ್ಬ ರಾಜಧರ್ಮವನ್ನು ಪಾಲನೆ ಮಾಡಬೇಕಾದಂತಹ ಪ್ರಧಾನಿಯವರ ಬಾಯಿಂದ ಬರ್ತಾ ಇದೆ. ಇದು ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕೂತಂತಹ ಪ್ರಧಾನಮಂತ್ರಿಗಳಿಗೆ ಈ ಮಾತು ಶೋಭೆ ತರುವಂಥದ್ದು ಅಲ್ಲ. ಇವರು ಅದೇ ವಿಚಾರವನ್ನ ದಲಿತರು ಶೋಷಿತರು ಬಗ್ಗೆ ಕೂಡ ಇದುವರೆಗೂ ಪ್ರಧಾನಮಂತ್ರಿಗಳಾಗಿ ಸಂವಿಧಾನದ ಹುದ್ದೆಯಲ್ಲಿ ಕೂತಂಥವ್ರು ಅವ್ರ ಬಗ್ಗೆ ಒಂದು ರಕ್ಷಣಾತ್ಮಕ ಮಾತುಗಳನ್ನು ಇದುವರೆಗೂ ಕೂಡ ಹೇಳಿಕೆ ಕೊಡಲಿಲ್ಲ ಅಥವಾ ಅವ್ರ ಬಗ್ಗೆ ಹೆಚ್ಚಿನ ಚಿಂತನೆಗಳು ಕೂಡ ಮಾಡಲಿಲ್ಲ. ಈ ಎಲೆಕ್ಷನ್ ಟೈಮ್ನಲ್ಲಿ ಓಟಿಗಾಗಿ ಅವರು ಮುಸ್ಲಿಮರನ್ನು ದೂಷಣೆ ಮಾಡಿ ನಮ್ಮ ಇಡೀ ಭಾರತ ದೇಶದ ಹಿಂದೂಗಳು ದಲಿತರು ಇವರ ಮತಗಳನ್ನು ಗಳಿಸಲಿಕ್ಕೆ ಧರ್ಮದ ನೆಲೆಯಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ. ನಾವು ಎಲ್ಲಿವರೆಗೆ ಅವರ ಕೆಲವೊಂದು ಪಾಲಿಸಿಗಳನ್ನು ನಾವು ಟೀಕೆ ಮಾಡಿ ವಿರೋಧ ಮಾಡ್ತಾ ಇತ್ತು, ಆದರೆ ಪ್ರಧಾನಮಂತ್ರಿ ದೇಶದ ಒಂದು ಪ್ರಧಾನಮಂತ್ರಿಗಳು ಈ ಮಟ್ಟಿಗಿನ ಒಂದು ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ಅಂತ ಖಂಡಿತ ನಮಗೆ ಅದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ಅದೆಲ್ಲ ಮಾತು ಹೇಳೋದು ತಪ್ಪು. ಅಚ್ಚೆದಿನ್ನಾಯಿಗೆ ಅಂತ ಹೇಳಿ ಎಲ್ಲರೂ 15 ಲಕ್ಷ ಹಾಕ್ತಾರಂತ ಹೇಳಿ ಬಡವರಿಗೆ ಏನು ಉಪಯೋಗ ಮಾಡಲಿಲ್ಲ ಅವರು. ಅವರು ಅವ್ರ ಮಿಸ್ ಅವ್ರ ಹೆಂಡತಿನ ಅವರು ನೋಡಲಿಲ್ಲ. ಅದ್ರ ಬೆಲೆ ಏನು ಅನ್ನೋದು ಒಬ್ಬ ಪ್ರಧಾನಿಯಾಗಿ ಗೊತ್ತೇ ಇಲ್ಲ ಮನುಷ್ಯನಿಗೆ. ಆ ಯಾವ ಥರ ತಾಳಿ ಕಿತ್ಕೊಂತಾರೆ ಅನ್ನೋದು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಸರ್. ಯಾಕೆ ಅಂತ ಅಂದರೆ ನಾವು ಬಡವರಾದ್ರೂ ಪರವಾಗಿಲ್ಲ, ಗಂಜಿ ಕುಡಿದ್ರೂ ಪರವಾಗಿಲ್ಲ, ತಾಳಿ ಅಡ ಇಡಲ್ಲ. ಹೆಣ್ಮಕ್ಳ ಬಗ್ಗೆ ಯಾಕೆ ಅಷ್ಟು ದ್ವೇಷ? ಅವ್ರಿಗೆ ಹೆಂಡತಿ ಜೊತೆಲಿದ್ದರೆ ಅವ್ರಿಗೆ ದ್ವೇಷ ಅನ್ನೋದು ಇರ್ತಿರ್ಲಿಲ್ಲ. ಒಬ್ಬ ಪ್ರಧಾನಿಯಾಗಿ ದೇಶ ಈ 10 ವರ್ಷದಿಂದ ಹೆಂಗೆ ನಡೆಸ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಎಲ್ಲದ್ರೊಳಗೂ ರೇಟ್ ಜಾಸ್ತಿನೇ. ಇವಾಗ ಕಾಂಗ್ರೆಸ್ ಪಕ್ಷ ಬಂದಿದ್ದಕ್ಕಿಂತಲೂ ಹೆಣ್ಮಕ್ಳಿಗೆ ಎಲ್ಲ ಥರ ಅನುಕೂಲ ಆಗಿದೆ. 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅವರು ಸರ್ಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಕೊಟ್ಟಿದ್ದಾರೆ. ಒಬ್ಬ ಪ್ರಧಾನಿಯಾಗಿ ಸಹಾಯ ಮಾಡ್ಬೇಕಂತವ್ರಿಗೆ, ಮಹಿಳೆಯರಿಗೆ ಸಹಾಯ ಮಾಡಬೇಕು. ಅಚ್ಚೆ ದಿನ ಆಯಂಗೆ ಅಂತ ಅಂದರು. ಎಲ್ಲಿ ಬಂತು 10 ವರ್ಷದಿಂದ ಅಚ್ಚೆ ದಿನ ನೋಡ್ತಾನೆ ಇದ್ದೀವಿ ಸರ್. ಸ್ವಾಮಿ ನರೇಂದ್ರ ಮೋದಿ ಅವರೇ, ಇದು ನಾವು ನಿಮ್ಮ ಮಾತು ನೀವು ವಾಪಸ್ ತಗೊಳ್ಳಿ. ಒಂದು ಹೆಣ್ಣು ಹಿಂದೂ ಸಂಪ್ರದಾಯದಲ್ಲಿ ಒಂದು ಹೆಣ್ಣು ಮಗಳಿಗೆ ಮಾಂಗಲ್ಯ ಸರ ಎಷ್ಟು ಪ್ರಾಮುಖ್ಯತೆ ಅಂತ ಅವಳಿಗೆ ಗೊತ್ತಿದೆ. ನೀವು ತೀರಾ ಮಾಂಗಲ್ಯ ಸರ ತನಕ ಮಾತಾಡಿ ಹೆಣ್ಣು ಒಂದು ಹೆಣ್ಣು ಇದಕ್ಕೆ ನೀವು ಅವಹೇಳನ ಮಾಡಿದ್ದೀರಾ, ಇದು ನಾವು ಖಂಡಿಸ್ತೀವಿ. ನರೇಂದ್ರ ಮೋದಿಗೆ ಎಲ್ಲೋ ತಲೆ ಕೆಟ್ಟೋಗ್ಬಿಟ್ಟಿದೆ, ಏನು ಹುಚ್ಚಗಿಚ್ಚಾಗ್ಬಿಟ್ಟಿತ್ತ ಏನೋ. ಅಧಿಕಾರದ ಆಸೆಗೆ ಹೆಣ್ಮಕ್ಳನ್ನದ ಮರಿತಾ ಇದ್ದಾರಲ್ಲ, ಅವರಿಗೆ ಅಕ್ಕ ತಂಗಿಯವರು ಹೆಣ್ಮಕ್ಳು ಐತೋ ಇಲ್ಲೋ, ಅವ್ರಿಗೆ ಹೆಂಡತಿನೂ ಹೆಣ್ಮಕ್ಳೇ, ಆ ಹೆಂಡತಿ ಮುಖ ನೋಡ್ತಾ ಇದ್ದಾರೋ ಇಲ್ಲೋ, ಅವ್ರ ಮನೆ ಹೆಣ್ಮಕ್ಳು ತಾಳಿ ಕಿತ್ಕೊಳ್ತಾ ಇದ್ದಾರೇನೋ. ಅದಕ್ಕೆ ಅವರು ಒಂದು ಪ್ರಧಾನ ಮಂತ್ರಿ ಏನ್ರಿ, ಅವರು ಹೆಣ್ಮಕ್ಳಿಗೆ ಇಷ್ಟು ನೀಚವಾಗಿ ಮಾತಾಡ್ತಾರೆ ಅಲ್ಲ. ಅವರು ಹೆಣ್ಣಿಂದು ಸ್ವಭಾವ, ಹೆಣ್ಣಿಂದು ಕಷ್ಟ ಸುಖ ಅವ್ರಿಗೇನ್ರಿ ಗೊತ್ತು? ಅವ್ರ ಹೆಂಡತಿಗೇನೆ ಅವ್ರ ಕಷ್ಟ ಸುಖ ನೋಡಿಲ್ಲ ಅಂದರೆ ಬೇರೆಯವ್ರ ಹೆಣ್ಮಕ್ಳು ತಪ್ಪು. ಅದು ಯಾರು ಹೆಣ್ಮಕ್ಳಿಗೆ ಯಾವ ಸರ್ಕಾರ ಬರಲಿ ನಯ ಕೊಡಬೇಕು. ಹೆಣ್ಮಕ್ಳು ಸುದ್ದಿಗೆ ಆ ಥರ ಮಾತಾಡಬಾರ್ದು. ಯಾಕೆಂತ ಹೆಣ್ಮಕ್ಳಿಗೆ ಮಾತಾಡಿದಾರೆ ಅವರಿಗೂ ಅಧಿಕಾರ ಇಲ್ಲ. ಹೆಣ್ಮಕ್ಳು ತಾಲಿ ಕಿತ್ತು ಹಾಕೋದಂತ ಕಾಂಗ್ರೆಸ್ ಸರ್ಕಾರ ಬರೋದಾಗದಂತ ತಾಲಿ ಸರ ಕಿತ್ತು ಹಾಕಬೇಕು ಅಂತ ಅವರು ಆ ಥರ ಲಯಕ್ಕೆ ಇಲ್ಲ. ಯಾಕೆಂತ ಅವರು ಅವ್ರ ಹಿಂಗ್ಸು ಮಕ್ಳು ಕಟ್ಕೊಂಡು ಬದುಕ್ತಾ ಇದ್ದಿರಲಿಲ್ಲ ನಮಗೆ ಮಾತಾಡ್ತಾ ಇದ್ದಾರೆ. ಅವರು ಹೆಣ್ಮಕ್ಳಿಗೆ ಆ ಥರ ತಪ್ಪು ನಿರ್ಧಾರ ಮಾಡೋಕ್ಕೆ ಬಿಡಬಾರ್ದು. ಇವರು ಮಂಗಳಸೂತ್ರ ಇರಂಗಿಲ್ಲ, ಕಾಂಗ್ರೆಸ್ ಬಂದರೆ ಇಲ್ಲ, ಒಕ್ಕೂಟ ಸರ್ಕಾರ ಬಂದರೆ ಅಂತ ಇವ್ರೇನು ಹೇಳ್ತಾರಲ್ಲ, ಈಗಿನ ಪರಿಸ್ಥಿತಿ ಒಳಗೆ ಯಾವ ರೀತಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮಗೆ ರಕ್ಷಣೆ ಇದೆ? ಹಾಂ, ಮಣಿಪುರದಲ್ಲಿ ಇಬ್ಬರು ಹೆಣ್ಮಕ್ಕಳನ್ನು ನಡುಬ್ರಿ ರಸ್ತೆಯಲ್ಲಿ ಬೆತ್ತಲೆಯಾಗಿ ಎಳೆದಾಡ್ಕೊಂಡು ಬಂದಂತಹ ಜನಸಮೂಹ, ಅವ್ರಿಗೆ ಯಾವುದೇ ರೀತಿಯ ತುಟು ಪಿಟುಕ ಅನ್ನೋದೇ ಅವರಿಗೆ ಏನೂ ಹೇಳೇ ಇಲ್ಲ. ಒಂದು ಮಾತು ಕೂಡ, ಒಂದು ಸ್ಟೇಟ್ಮೆಂಟ್ ಕೂಡ ಕೊಡಲಿಲ್ಲ. ಆ ಮಹಿಳೆಯರನ್ನು ರಕ್ಷಣೆ ಮಾಡಿ ಅಂತ ಹೇಳಿಲ್ಲ. ಬಾಯಿ ಎತ್ತಿದರೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಈ ಜನಸಮೂಹ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತಾ ಇದೆ? ಹಾಂ, ಮಹಿಳೆಯರಂದ್ರೇ ಅವರಿಗೆ ಕೇವಲ ಅವಳು ಮನೆ 4 ಗೋಡೆಗಳ ಮಧ್ಯನೇ ಇರಬೇಕು ಅನ್ನುವಂತಹ ಮನೋಭಾವ ಹೊಂದಿರುವಂತಹ ಮೋದಿಜಿಯವರು, ಮೋದಿಜಿಯವರಿಗೆ ತಮ್ಮ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ, ತನ್ನ ಹೆಂಡತಿಯ ಬಗ್ಗೆನೇ ಅವರು ಯಾವ ರೀತಿ ಅದರ ಅವ್ರ ಹೆಂಡತಿ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ನೋಟ್ ಬ್ಯಾನ್ ಮಾಡಿ ಆ ಮನುಷ್ಯ ತನ್ನ ವಯಸ್ಸಾದ ತಾಯಿಯನ್ನೇ ಅವರು ಬ್ಯಾಂಕ್ನೆದುರೆ ಸಾಲುಗಳಲ್ಲಿ ನಿಂದ್ರಿಸಿದಂತಹ ವ್ಯಕ್ತಿ, ಒಂದು ಹೆಣ್ಣಿನ ಮನೋಭಾವನೆ ಹೆಂಗೆ ಅರ್ಥ ಮಾಡ್ಕೋತ ನೀನು? ತಾವು ಕೂಡ ಒಬ್ಬ ಮಹಿಳೆಗೆ ತಮ್ಮ ಧರ್ಮ ಪತ್ನಿಗೂ ಕೂಡ ತಾಳಿ ಕಟ್ಟಿದ್ದಾರೆ, ಅದರ ಮಹತ್ವ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಆ ಗೊತ್ತಿರಲಾರ್ದೇ ಅವರು ಒಂದು ಈ ಹೇಳಿಕೆ ಈ ದೇಶದ ಜನರಿಗೆ ನೀಡುತ್ತಾರೆ. ಆದರೆ ಒಬ್ಬ ಘನತೆಯುತ ಪ್ರಧಾನಮಂತ್ರಿಗಳು ಈ ದೇಶದ ಜನತೆಯನ್ನು
ಸಮಾನವಾಗಿ ಕಾಣಬೇಕು. ಇವರ ಈ ಮಾತುಗಳನ್ನು ನೋಡುವಾರ ಇವರ ಈ ಅಸಹಾಯಕತೆ ಅಂದರೆ ಇವರ ಸೋಲಿನ ಭೀತಿ ಅದಕ್ಕೆ ಕಾರಣ. ಆ ಕಾರಣಕ್ಕಾಗಿ ಇವರ ಕೊನೆಯ ಇವರ ಟ್ರಂಪ್ ಕಾರ್ಡಿನ ರೂಪದಲ್ಲಿ ಅಲ್ಪಸಂಖ್ಯಾತರಾದ ಮುಸ್ಲಿಮರ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ. ನಾವು ಬಿಜೆಪಿಯ ವಾಜಪೇಯಿ ಅವರ ಅಧಿಕಾರವನ್ನು ನಾವು ನೋಡಿದ್ದೇವೆ, ಆದರೆ ಈ ಬಿಜೆಪಿಯ ಮೋದಿಯವರ ಅಧಿಕಾರ ಅಂತೂ ಬಹಳ ಕೀಳುಮಟ್ಟದ್ದು. ಒಬ್ಬ ಪ್ರಧಾನಿಯಾಗಿ ರಾಜಧರ್ಮವನ್ನು ಪಾಲನೆ ಮಾಡಬೇಕಾದಂತಹ ಪ್ರಧಾನಿಯವರು ಚುನಾವಣೆಯ ಸಮಯದಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಮರನ್ನೇ ತುಷ್ಟೀಕರಣ ಮಾಡಿಕೊಂಡು ಸಮುದಾಯದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಆ ಮೂಲಕ ಮತವನ್ನು ಪಡೆಯುವಂತಹ ಈ ಕೀಳುಮಟ್ಟದ ರಾಜಕೀಯಕ್ಕೆ ಇವರು ಇಳಿದಿದ್ದಾರೆ. ನಮ್ಮ ಈ ಬೀದಿ ಚಳವಳಿಯನ್ನು ಮಾಡುವ ಸಂಘ ಪರಿವಾರದ ಕೆಲವು ಹುಡುಗರುಗಳು, ಪಡ್ಡೆ ಹುಡುಗರು, ಬಜರಂಗ ದಳದವರು, ಕೆಲವರೆಲ್ಲ ಟಿ ಆರ್ ಪಿಗೋಸ್ಕರ ಈ ರೀತಿ ಮಾತಾಡ್ತನ್ನ ನಾವು ಆಗಾಗ ನೋಡ್ತಾ ಇತ್ತು. ಆದರೆ ಈ ಬಾರಿ ಚುನಾವಣೆಯ ಸೋಲಿನ ಭೀತಿಯಿಂದ, ಹತಾಶೆಯಿಂದಾಗಿ ಶತಾಯಗತ ಯಾವ ಮಟ್ಟಕ್ಕಾದರೂ ಬಾಯಿ ಹುಕ್ಕಾರ್ ಕೃಕ್ ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅಂತ ಹೇಳಿ ಅವರು ಈ ಮಟ್ಟಿಗಿನ ಒಂದು ಕೆಳಸ್ಥಳಕ್ಕೆ ಇಳಿದು ಒಂದು ಹೀನಾಯವಾಗಿ ಮಾತಾಡೋದು ನಮಗೆಲ್ಲ ಬಹಳ ಆಶ್ಚರ್ಯ ಮತ್ತು ದುಃಖ ತಂದಿದೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಇದು ಪ್ರಧಾನಮಂತ್ರಿಯವರ ಘನತೆಗೆ ಒಪ್ಪಿದ್ದಲ್ಲ. ಈಗ ನಾವು ಈ ಸಮಯದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ಉಡುಪಿ ಜಿಲ್ಲೆಯಲ್ಲಿ ಮನೆ ಮನೆಗೆ ತೆರಳಿ ಮೋದಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಮತಗಳನ್ನು ಹಾಕಬೇಡಿ ಅನ್ನುವ ಒಂದು ವಿಚಾರವನ್ನು ಮನೆ ಮನೆಗೆ ತಲುಪಿಸಿ ನಾವೊಂದು ಇದನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಅವರೆಲ್ಲ ಚೆನ್ನಾಗಿ ಬಡವರಿಗೆ ಕಷ್ಟಕ್ಕೆ ಇದು ಮಾಡಿದ್ದಾರೆ. ಬಸ್ಸಿನ ಚಾರ್ಜ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಮತ್ತು 2000 ಮತ್ತೆ ಅಕೌಂಟಿಗೆ ಹಾಕ್ತಿದ್ದಾರೆ. ಬಡವರಿಗೆ ಭಾಳ ಇದು ಮಾಡ್ತಿದ್ದಾರೆ. ಇವರೇನು ಮಾಡ್ತಾ ಇಲ್ಲ. ಬಿ ಜೆ ಪಿ ಬರಲಿ, ಹಿಂದುತ್ತ ಅಂತ ಇವರೇ ಮಾಡ್ತಾ ಇರೋದು, ಯಾರು ಮಾಡ್ತಾ ಇರಲಿಲ್ಲ. ಇವರೇ ಮಾಡಿ ಇವರೇ ಇದು ಮಾಡ್ತಾ ಇರೋದು, ಹಿಂದುತ್ತ ಅಂತ. ಎಲ್ಲರೂ ಒಗ್ಗಟ್ಟಿದ್ದಾರೆ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂ ಎಲ್ಲರೂ ಒಗ್ಗಟ್ಟಿದ್ದಾರೆ, ಇವರೇ ಮಾಡ್ತಾ ಇರೋದು. 10 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳಾದ ತಕ್ಷಣ ಇವತ್ತು ದಲಿತರ ಮೇಲೆ ನಡೆದಂಥ ದೌರ್ಜನ್ಯಗಳು ಯಥೇಚ್ಛವಾಗಿಯೇ ಇದೆ. ಈ ದೌರ್ಜನ್ಯಗಳು ಪ್ರಧಾನಮಂತ್ರಿಗಳಾಗಿ ಹುದ್ದೆಯಲ್ಲಿ ಕೂತ್ಕೊಂಡವರು ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಕ್ರಮಗಳನ್ನು ತಗೊಂಡು ಅದನ್ನು ನಿಭಾಯಿಸಬೇಕಾಗಿತ್ತು. ಅಂಥದ್ದು ಯಾವುದೇ ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಳ್ಳಲಿಲ್ಲ, ಇವರು ಸರ್ಕಾರದಲ್ಲಿ ಹಮ್ಮಿಕೊಳ್ಳಲಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಾ ಇದೆ ಅಲ್ಲ, ಆ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಸಬಲೀಕರಣ ಇದೆ, ಮಹಿಳೆಯರ ರಕ್ಷಣೆ ಇದೆ, ಆ ಮಹಿಳೆಯರಿಗೆ ಉನ್ನತೀಕರಣ ಆಗುವಂತ ಹೆಜ್ಜೆಯಲ್ಲಿ ಇದು ಒಂದು ಕೆಲಸ ಮಾಡ್ತಿದೆ. ಇದು ದೊಡ್ಡ ಒಂದು ಘನತೆಯ ಸ್ಥಾನದಲ್ಲಿ ಇರುವಂತಹ ಮೋದಿಜಿ ಬಾಯಲ್ಲಿ ಕೇಳುವಂತಹ ಮಾತು ತುಂಬಾ ನಾಚಿ ಹಿಡಿತಾರ. ಇದಕ್ಕೆ ನಾವು ಇಡೀ ಭಾರತ ದೇಶದ ಎಲ್ಲಾ ಹೆಣ್ಮಕ್ಳ ಪರವಾಗಿ ಅವರಿಗೆ ಯಾವ ರೀತಿ ಧಿಕ್ಕಾರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಅನುದಾನ ಮಾಡಿದ್ರೆ ಈಕ್ವಲ್ ಆಗಿ ಮಾಡಿದಾರ ಕಣ್ರಿ, ಅವರು ಮುಸ್ಲಿಮ್ಸಿಗೆ ಮಾಡಿದಾರ, ಬರೀ ಹಿಂದೂಗೆ ಮಾಡಿದಾರ, ಎಸ್ ಸಿಗೆ ಮಾಡಿದಾರ, ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲರೂ ಅನುಕೂಲ ತಗೊಳ್ತಾ ಇದ್ದಾರೆ, ಅದರಲ್ಲಿ ಎಲ್ಲರೂ ಬೆನಿಫಿಟ್ ಪಡೀತಾ ಇದ್ದಾರೆ. ಬರೀ ಮುಸ್ಲಿಮ್ಸಿಗೆ ಅಂತ ಮಾಡಿಲ್ಲ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಹೆಣ್ಮಕ್ಳಿಗೆ ಅಂತ ಮಾಡಿದ್ದಾರೆ. ನೀವು ಎಲ್ಲ ಭಾಷಣದ ಹೇಳುತ್ತೀರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಈಗ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಹೇಳ್ತಾ ಇದ್ದೀವಿ, ಮೋದಿಯವರೇ ಸಬ್ಕಾ ಸಾಥ್ ಇರಲಿ, ಆಪ್ಕಾ ಅವಿನಾಶ್, ಅವಿನಾಶ್ ಕಾಲ ಬಂದಿದೆ. ಹೆಣ್ಮಕ್ಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇನ್ನು ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಮಾತಾಡೋದು ನಿಲ್ಲಿಸಿ. ಯಾರೇ ರಾಜಕೀಯ ವ್ಯಕ್ತಿ ಆಗಿರಲಿ, ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಮಾತಾಡೋದು ನಿಲ್ಲಿಸ್ರಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಿಮ್ಮ ಹೆಸರು? ಸ್ಟೆಲ್ಲ ಮಾರ್ಟಿ. ದಲಿತರ ಮೀಸಲಾತಿಗಳನ್ನು ತೆಗೆಯುವಂಥದ್ರಲ್ಲಿ ಕೂಡ ಮುಂದಾಲೋಚನೆಯ ಮಾತುಗಳನ್ನು ಆಡ್ತಾ ಅನೇಕ ಸರ್ಕಾರಿ ಸಂಸ್ಥೆಗಳನ್ನು, ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಇರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡುವಂಥದ್ದಿರ್ಬೋದು, ಇದೇ ರೀತಿಯಲ್ಲಿ ಮೀಸಲಾತಿಯನ್ನು ತೆಗೆಯುವಂತಹ ಹೊಂದ್ಕೊಂಡಿದ್ದಾರೆ. ಆದರೆ ಬಡವರ ಮೀಸಲಾತಿಯನ್ನು ಹಿಂದೆ ಸಂವಿಧಾನ ಕೊಟ್ಟಂತಹ ಮೀಸಲಾತಿಯನ್ನು ಸರಿಯಾಗಿ ಜಾರಿಗೆ ತರದೆ ಇವತ್ತು SWS ಅಡಿಯಲ್ಲಿ 10% ಬ್ರಾಹ್ಮಣ ಮೀಸಲಾತಿಯನ್ನ ಮೀಸಲಾತಿಯನ್ನ ಇವರು ಸಮುದಾಯಕ್ಕೋಸ್ಕರ ಪಡ್ಕೊಂಡಿದ್ದಾರೆ. ಇದು ಕೂಡ ತಪ್ಪು. ಇದು ಪ್ರಧಾನಮಂತ್ರಿಗಳು ದಲಿತರ ಮೇಲೆ, ಶೋಷಿತ ಸಮಾಜಗಳ ಮೇಲೆ, SC ST OBC ಸಮಾಜಗಳ ಮೇಲೆ ಮಾಡುತ್ತಿರುವಂತಹ ದೌರ್ಜನ್ಯ. ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ಅವ್ರಿಗೆ ಹೇಳ್ತೀನಿ ಇಲ್ವಲ್ಲ, ಹೇಳ್ತಿದ್ದೇನೋ ಅವ್ರು ಹೇಳ್ತಿ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರ ತಾಳಿನೇ ಅವ್ರಿಗೆ ಉಳಿಸ್ಕೊಳೋದಕ್ಕೆ ಅವರಿಗೆ ಶಕ್ತಿನೇ ಇಲ್ಲದ ಮೇಲೆ ಬೇರೆಯವ್ರದ್ದು ಇವ್ರು ಏನು ಉಳಿಸ್ತಾರೆ ಸರ್? ನಾವೆಲ್ಲ ನಾವು ತಿಳ್ಕೊಂಡು ನಾವು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿರಲಿ, ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಆಗಿರಲಿ, ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಜಾತಿ ಭೇದ ಭಾವ ಮಾಡ್ದಲ್ಲಿ ಎಲ್ಲರಿಗೂ ಒಂದು ಇದು ಅಭಿಪ್ರಾಯನೂ ಕೊಟ್ಟಿದ್ದಾರೆ ಅವರು, ಒಳ್ಳೆಯ ಯೋಜನೆಯನ್ನು 5 ಗ್ಯಾರಂಟಿನೂ ಕೊಟ್ಟಿದ್ದಾರೆ. ಅಂಥ ಸರ್ಕಾರ ನಮಗೆ ಬೇಕು. ಇವರು ಮಾಂಗಲ್ಯ ಕಿತ್ಕೊಳೋದು ಇದು ಒಂಥರ ಚೀಪ್ ಕ್ವಾಲಿಟಿ ಅನಿಸುತ್ತೆ ಸರ್ ಇವ್ರ ಬಗ್ಗೆ. ಪ್ರಜ್ಞಾವಂತ ನಾಗರಿಕರು ಇವರ ಈ ತುಷ್ಟೀಕರಣವನ್ನು ಮನಗಂಡು ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಕೇವಲ ಬಂಡವಾಳಶಾಹಿಗಳ ಗುಲಾಮತನವನ್ನು ಒಪ್ಪಿಕೊಂಡು ಜನಸಾಮಾನ್ಯರ ಸಂಪತ್ತನ್ನು
ಕೇವಲ ಅದಾನಿ ಅಂಬಾನಿ ಅವಳ ಸೇರುವಂತೆ ಮಾಡಿ ಈ ದೇಶವನ್ನು ದರಿದ್ರ ರಾಷ್ಟ್ರವನ್ನಾಗಿ ಮಾಡಿದ್ದು ಮಾತ್ರವಲ್ಲ, ವಿದೇಶದ ಸಾಲದ ಸುಳಿಯಲ್ಲಿ ನಾವು ಮುಳುಗಿದಂತಹ ಮಾಡಿದೆ. ಸಮರ್ಪಕವಾಗಿ ಸರ್ವಾಧಿಕಾರದ ವಿರುದ್ಧವಾಗಿ ಜಾತ್ಯತೀತ ವ್ಯವಸ್ಥೆಯನ್ನು ಬೆಂಬಲಿಸಲು ನಾವು ಮತವನ್ನು ನೀಡುವುದೇ ಇದು ನಮ್ಮ ತ್ಯಾಗವಾಗಿದೆ ಎಂದು ನಾನು ಹೇಳಿಕೆ ಇಷ್ಟಪಡ್ತೀನಿ.